ಹಲೋ, ಎಲ್ಲರಿಗೂ ನಮಸ್ಕಾರ. ಗರ್ಭಿಣಿಯರಿಗೆ ಒಂದು ಕಿವಿ ಮಾತು. ನಾನು ಒಬ್ಬ ದಾದಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಂದು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ. ಬಟ್ ನನಗೆ ತುಂಬ ಬೇಜಾರಾಗುತ್ತೆ ಕೆಲವೊಂದು ವಿಷಯದಲ್ಲಿ, ಅದರಲ್ಲೂ ಈ ಸಿಸರಿನ್ ವಿಷಯದಲ್ಲಿ ತುಂಬ ಬೇಜಾರಾಗ್ತಿದೆ. ಯಾಕೆ ನೀವೆಲ್ಲ ನಾರ್ಮಲಿಗೆ ಹೋಗಿ ಟ್ರೈ ಮಾಡಲ್ಲ? ಮೊದಲನೇದಾಗಿರುತ್ತೆ ನನಗೆ ನೋವು ತಡ್ಕೊಳಕ್ಕಾಗಲ್ಲ ಅಂತ ಸಿಸರಿನ್ ಮಾಡಿಸ್ಬಿಡ್ತೀರ. ಎರಡನೇದಕ್ಕೂ ನೆಕ್ಸ್ಟ್ ಅದೇ ಡಾಕ್ಟ್ರು ಮಾಡ್ತಾರೆ ಅಲ್ವಾ? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡೋಣಪ್ಪ. ಎಲ್ಲರೂ ಕೈ ಜೋಡಿಸಿ. ನಿಮ್ಮ ಗರ್ಭಿಣಿಯರಿಗೆ ಒಂದು ನನ್ನ ಕಡೆಯಿಂದ ಸಲಾಮ್. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ಗರ್ಭಿಣಿಯರು, ನೀವು ಗರ್ಭ ಧರಿಸಿದ ಮೇಲೆ ಅದನ್ನು ನೀವು ಮನಸ್ಸಲ್ಲಿ ಖುಷಿಯಿಂದ ಸ್ವೀಕರಿಸಿ. ನನಗಾಗಿದೆ, ಈಗ ನಾನು ಮುಂದೆ ಚೆನ್ನಾಗಿರ್ತೀನಿ, ಚೆನ್ನಾಗಿ ಆಗ್ತೀನಿ, ನಾನು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದು ಅಂತ ಎಲ್ಲರೂ ಒಂದು ಶಪಥ ಮಾಡ್ಕೊಳ್ಳಿ. ಅದು ಮುಂದೆ ದೇವ್ರಿಗೆ ಬಿಟ್ಟಿದ್ದು. ನಿನಗೆ ಸಿಸರಿನ್ ಹಾಕಬೇಕು ಅಂತ ದೇವರಲ್ಲಿ ಬರೆದಿದ್ರು ಅಂತಂದರೆ ಸಿಸರಿನ್ ಮಾಡ್ತಾರೆ. ಇಲ್ಲಪ್ಪ, ನೀನು ನಾರ್ಮಲ್ ಬಂದೇ ಬರುತ್ತೆ, ನಿನ್ನ ಮಗು ಚೆನ್ನಾಗಿರುತ್ತೆ ಅಂತಂದರೆ ನಾರ್ಮಲ್ ಆಗೇ ಆಗುತ್ತೆ. ನೀವು ಅದನ್ನು ದಯವಿಟ್ಟು ನಿನ್ನ ಮನಸ್ಸಲ್ಲಿ ನೀನು ದೃಢವಾಗಿ ನಿರ್ಧಾರ ಮಾಡಬೇಕು ಒಂದು ಗರ್ಭಿಣಿ ಆದ ಹೆಣ್ಮಗಳು. ಆಮೇಲೆ ನಿನ್ನ ಜೊತೆ ಯಾರಿರ್ತಾರೋ ಅವರಿಗೆಲ್ಲರಿಗೂ ನೀನು ಧೈರ್ಯ ಕೊಡಬೇಕು. ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೊತೀನಿ ಅಮ್ಮ, ನಾರ್ಮಲ್ ಡೆಲಿವರಿ ಆಗುತ್ತೆ ಕಣ್ರಿ, ನಾನು ಟ್ರೈ ಮಾಡ್ತೀನಿ ಅಂತ ನಿನ್ನಲ್ಲಿ ನೀನು ಒಂದು ಧೈರ್ಯ ತಗೊಂಡು ಅಂತಂದರೆ ಇಡೀ ಜಗತ್ತೇ ನಿನಗೆ ಒಂದಾಗಿ ನಿಲ್ಲುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ದಯವಿಟ್ಟು ನೀವು ಗರ್ಭಿಣಿ ಇದ್ದಾಗ ಚೆನ್ನಾಗಿ ತಿನ್ನಿ, ಒಳ್ಳೊಳ್ಳೆ ಫ್ರೂಟ್ಸ್ ತಿನ್ನಿ. ಆ ಕಾಲಕ್ಕೆ ಏನೇನು ಬಿಡು ಸಿಗುತ್ತೋ ಅದನ್ನು ಫ್ರೂಟ್ಸ್ ತಿನ್ನಿ. ನನಗೆ ಅದು ಸೇರಲ್ಲ, ಇದು ಸೇರಲ್ಲ ಅಂತ ದಯವಿಟ್ಟು ಆ ಕೆಲಸ ಮಾತ್ರ ಮಾಡೋಕ್ಕೋಗ್ಬೇಡಿ. ಆಮೇಲೆ ನೀವು 7 ಮಂತ್ಸ್ ಆದಮೇಲೆ ದಯವಿಟ್ಟು ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. 7 ತಿಂಗಳು ಆದಮೇಲೆ ನೀವು ಎಡಗಡೆ ಮಗ್ಲಲ್ಲಿ ತಿರ್ಕೊಂಡು ಮಲಗಬೇಕು. ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಬೇಕು ಯಾವತ್ತೂ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಅಟ್ಲೀಸ್ಟ್ ಒಂದು 8 ಮಂತ್ಸ್ ಮೇಲೆ, 8 ತಿಂಗಳ ಮೇಲೆ ಜೀರಿಗೆ ಕಷಾಯ ಮನೇಲಿ ದೊಡ್ಡರು ಕೇಳಿ, ನಿಮ್ಮ ಅಜ್ಜಿ ಅಮ್ಮ ಎಲ್ಲ ಇರ್ತಾರೆ, ಅಟ್ಲೀಸ್ಟ್ ಅದನ್ನು ಮಾಡ್ಕೊಂಡು ಕುಡಿಬೇಕು. ತುಪ್ಪದಲ್ಲಿ ಮಾಡಿಕೊಡ್ತಾರೆ, ತುಪ್ಪ ಜೀರಿಗೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅದನ್ನು ಅಟ್ಲೀಸ್ಟು 8-8.5 ತಿಂಗಳಾದಮೇಲೆ ವಾರಕ್ಕೊಂದೆರಡು ಸರಿ ಕುಡೀರಿ. ನಿಮಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಇದನ್ನು ನಾನು ನನ್ನ ಮನಸ್ಸಿನ ಮಾತಿಂದ ಅಂತಲ್ಲ, ನಾನು ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಆಂಟಿಯವರಿಗೆ, ನನ್ನ ಮನೆಯಲ್ಲಿ ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಲ್ಮೋಸ್ಟ್ ಆಗಿರೋದು. ಯಾರಿಗೂ ಇದುವರೆಗೂ ಸಿಸರಿನ್ ಮಾಡಿಸಿಲ್ಲ. ಆಪ್ರೇಷನ್ ಮಾಡಿ ಮಾಡಿಸಿರೋದು ಕೆಲವೊಂದು ನನಗೆ ಗೊತ್ತಿಲ್ಲದೆ ಇರೋದಿರ್ಬೋದು, ಬಟ್ ನನ್ನ ಸರೌಂಡಿಂಗ್ಸಲ್ಲಿ ನನ್ನ ಎಲ್ಲ ಆಂಟಿಯವರಿಗೂ, ನನ್ನ ಅಮ್ಮನಿಗೂ, ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗಿರೋದು. ದಯವಿಟ್ಟು ಇದನ್ನು ಎಲ್ಲರೂ ಪಾಲಿಸ್ತೀರಾಗಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ಇದನ್ನು ಒಬ್ಬರಿಂದ ಒಬ್ರಿಗೆ ಹಂಚ್ಕೊತ ಹೋದರೆ ಅಮೇರಿಕಾದಲ್ಲಿ ಹೇಗೆ ನಾರ್ಮಲ್ ಡೆಲಿವರಿನೇ ಆಗ್ತಾವೋ ಅದೇ ರೀತಿ ನಮ್ಮ ದೇಶದಲ್ಲೂ ನಾವು ಮಾಡ್ಬೋದು. ಅಮೇರಿಕಾ ಒಂದೇ ಅಲ್ಲ, ನಮ್ಮ ಭಾರತ ದೇಶದಲ್ಲೂ ನಾವು ನಾರ್ಮಲ್ ಡೆಲಿವರಿ ಅಂತ ಮಾಡ್ಬೋದು. ಬಟ್ ಅಮೇರಿಕಾದಲ್ಲಿ ಒಂದು ಸಿಸರಿನ್ ಮಾಡಲಿಕ್ಕೆ ತುಂಬ ಕ್ವಶನ್ಸ್ ಕೇಳ್ತಾರೆ, ಬಟ್ ಇಲ್ಲಿ ಯಾರೂ ಕೇಳಲ್ಲ. ಎಲ್ಲರದನ್ನು ನಾವೇ ತೀರ್ಮಾನ ಮಾಡ್ತೀವಿ ಗರ್ಭಿಣಿಯರು. ನಾವು ನೋವು ತಿನ್ನೋಕ್ಕಾಗಲ್ಲ, ದಯವಿಟ್ಟು ನನಗೆ ಸಿಸರಿನ್ ಮಾಡಿ ಅಂತ. ನೀವು ಅದನ್ನು ಅಂದ್ಕೋಬೇಡಿ, ನನಗೆ ನಾರ್ಮಲ್ ಆಗುತ್ತೆ, ನಾನು ನಾರ್ಮಲ್ ಮಾಡಿಸ್ಕೊತೀನಿ ಅಂತ ಒಂದು ಧೈರ್ಯ ಮಾಡಿ. ನೀವು ನಿಜವಾಗ್ಲೂ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾಕಾಗಲ್ಲ ನೋಡೋಣ ಆಮೇಲೆ, ಅದು ನೆಕ್ಸ್ಟ್ ದೇವ್ರಿಗೆ ಬಿಟ್ಟಿದ್ದದು. ನನ್ನ ಮಗು ನನ್ನ ಜೊತೆ ಇರುತ್ತೆ, ನನ್ನ ಲೈಫ್ ಲಾಂಗ್ ನನ್ನ ಮಗು ಜೊತೆ ಬದುಕ್ತೀನಿ ಅನ್ನೋ ಉದ್ದೇಶ ನಿಜವಾಗ್ಲೂ ಇತ್ತು ಅಂದರೆ ಆ ದೇವ್ರು ನಮಗೆ ಯಾವ ಟೈಮಲ್ಲಾದರೂ ಕೊನೆವರೆಗೂ ಕೂಡ ನಮಗೆ ಜೊತೆಗಿದ್ದೇ ಇರ್ತಾನೆ. ನಮಗೆ ನಾರ್ಮಲ್ ಡೆಲಿವರಿ ಹಾಗೆ ಆಗುತ್ತೆ ಅಂತ ನೀವು ದೃಢ ನಿರ್ಧಾರ ಮಾಡಿ ಗರ್ಭಿಣಿ ಸ್ತ್ರೀಯರು. ನಿಜವಾಗ್ಲೂ ನೀವು ಇದನ್ನೆಲ್ಲದನ್ನು ಮಾಡ್ತಾ ಬಂದರೆ ಆಲ್ಮೋಸ್ಟ್ ಸಿಸರಿನ್ನೇ ತಡಿಬೋದು. ಸಿಸರಿನ್ನೇ ಬೇಡ. ಆಗದೇ ಇರೋ ಪಕ್ಷದಲ್ಲಿ ಆ ದೇವ್ರು ನಮ್ಮನ್ನು ನೋಡ್ಕೊತಾರೆ. ಆ ಪ್ರೇಯರ್ ಒಂದಿದೆ, ಅದನ್ನು ದಯವಿಟ್ಟು ನೀವು ಇದನ್ನು ಎರಡನ್ನ ಪಾಲಿಸಿ. ಒಂದು 7 ತಿಂಗಳಾದಮೇಲೆ ನೀವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ದಯವಿಟ್ಟು ಮಲಗಿ, ಚೆನ್ನಾಗಿ ಊಟ ಮಾಡಿ, ಎಚ್ ಬಿನ ಇಂಪ್ರೂವ್ ಮಾಡ್ಕೊಳ್ರಿ. ಎಚ್ ಬಿ ಅಂದರೆ ರಕ್ತ. ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ನೋವು ನಮಗೆ ಆಗಲ್ಲ ಅನ್ನೋದು ಮಾತ್ರ ದಯವಿಟ್ಟು ನೋವು ಹೇಳಕ್ಕೋಗ್ಬೇಡ್ರಿ. ನೋವು ಕೊಡಿ. ಒಂದು ತಾಯಿ ಆಗೋದು ಸುಲಭ ಅಲ್ಲ. ತಾಯಿ ಅಂತಂದರೆ ನಿನ್ನ ಅಮ್ಮ ಹೇಗೆ ನಿನ್ನನ್ನು ಸಲಹೆ ಮಾಡ್ತಾರೋ ನೀನು ಮುಂದೆ ನೀನು ಅವಳನ್ನ ಸಲಹೋದು. ಈ ನೋವನ್ನು ನೀನು ಕಷ್ಟಪಟ್ಟು ಅನುಭವಿಸಿದ್ರೆ ಆ ಮಗು ಕೊಡೋ ನೋವು ನಿನಗೆ ಯಾವುದೂ ಕಷ್ಟ ಅಲ್ಲ. ಮುಂದೆ ನೀನು 20 ವರ್ಷ ಆದರೂ ಆ ಮಗು ನೋವು ಒಂದೇ, ನೀನು ಪಟ್ಟಿರೋ ಈ ನೋವು ಒಂದೇ ಅಂತ ಅನಿಸುತ್ತೆ. ನಿಜವಾಗ್ಲೂ ಇದು ಗರ್ಭಿಣಿಯರಿಗೆ ಒಂದು ಸಲಾಮ್. ನನ್ನ ಕಡೆಯಿಂದ ಒಂದು ಸಲ ದಯವಿಟ್ಟು ಇದನ್ನೆಲ್ಲರನ್ನೂ ಕೂಡ, ನಿನ್ನಲ್ಲ ಅಂದ್ರೆ ನಿನ್ನ ಅಕ್ಕಪಕ್ಕ ಮನೆಯಲ್ಲಿ ನೀನು ಯಾರಿಗಾದ್ರೂ ಕೂಡ ದಯವಿಟ್ಟು ಇದನ್ನ ಶೇರ್ ಮಾಡು, ಹೇಳು, ನಾರ್ಮಲ್ ಡೆಲಿವರಿನೇ ಮಾಡಿಸು. ದಯವಿಟ್ಟು ನನ್ನ ಪ್ರೀತಿಯ ಗರ್ಭಿಣಿಯರಿಗೆ ದಯವಿಟ್ಟು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಂದು ಸಲಾಮ್.